ನಮಸ್ಕಾರ, ಉದಯಂಸ್ ಕರ್ನಾಟಕಕ್ಕೆ ಸ್ವಾಗತ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಶಸ್ವಿಯಾಗಿದ್ದು ಕೋಟ್ಯಂತರ ರೂಪಾಯಿ ಹಣ ಹರಿದು ಬಂದಿದೆ. ಇದರಿಂದ ಇಲ್ಲಿನ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಇಂತಹದೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಗೆ ಬೇರೆ ಬೇರೆ ಕೈಗಾರಿಕೆಗಳ ಸ್ಥಾಪನೆ ಸೇರಿದಂತೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ಐತಿಹಾಸಿಕ ಬಂಡವಾಳ ಹೂಡಿಕೆ ಸಮಾವೇಶಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿದ ಕೈಗಾರಿಕೋದ್ಯಮಿಗಳಿಗೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ವಿಶೇಷತೆಗಳ ಕುರಿತಂತೆ ಮಾಹಿತಿಯನ್ನ ನೀಡಲಾಯಿತು. ಅವಳಿ ನಗರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಏನೇನು ಸಿಗಲಿವೆ, ಇಲ್ಲಿನ ವಿಶೇಷತೆ ಏನು, ಸಮಗ್ರವಾದ ಮಾಹಿತಿಯನ್ನ ವೇದಿಕೆ ಮೇಲೆ ನೀಡಲಾಯಿತು. ಇನ್ನು ಸಮಾವೇಶ ಆರಂಭಗೊಂಡು ಎರಡು ಗಂಟೆಗಳಲ್ಲಿ ಸಮಾವೇಶಕ್ಕೆ ಆಗಮಿಸಿದ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿದ ಕೈಗಾರಿಕೋದ್ಯಮಿಗಳು ಆಸಕ್ತಿ ತೋರಿ ಬಂಡವಾಳ ಹೂಡಿಕೆ ಮಾಡಿದರು. ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡ 30ಕ್ಕೂ ಹೆಚ್ಚು ಉದ್ದಿಮೆದಾರರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಸಚಿವರು ಅಧಿಕಾರಿಗಳು ವೇದಿಕೆ ಮೇಲೆ ಒಪ್ಪಂದದ ಪತ್ರಗಳನ್ನು ಹಸ್ತಾಂತರ ಮಾಡಿಕೊಂಡರು. ಈ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂತಸ ವ್ಯಕ್ತಪಡಿಸಿದರು. ನಮ್ಮ ನಿರೀಕ್ಷೆ ಮೀರಿ ಬಹಳ ಯಶಸ್ವಿಯಾಗಿ ಇನ್ವೆಸ್ಟ್ ಕರ್ನಾಟಕ ಹುಬ್ಬಳ್ಳಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ 1,00,000 ಕೋಟಿಗೂ ಹೆಚ್ಚಿನ ಹೂಡಿಕೆದಾರರು ಈ ಕಲ್ಯಾಣ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೈಗಾರಿಕೆಗಳ ಪ್ರಾರಂಭ ಮಾಡೋದಕ್ಕೆ ಮುಂದೆ ಬಂದು ಇಂತಾನೇ ಒಡಂಬಡಿಕೆ ಆಗಿರುವಂತಹದ್ದು ತುಂಬಾ ಸಂತೋಷ ತರುವಂತ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದೊಂದು ದಾಖಲೆಯಲ್ಲಿ ಉಳಿಯುವಂತಹ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಬಳಿಕ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಮಾತನಾಡಿ, ಇಂತಹ ಹೂಡಿಕೆ ಸಮಾವೇಶಗಳು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದ್ದವು, ಇದೀಗ ರಾಜ್ಯದ ಬೇರೆ ಬೇರೆ ಕಡೆಯೂ ಇಂತಹ ಸಮಾವೇಶ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು. ಇದೇ ವೇಳೆ ಸಮಾವೇಶದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸದಾನಂದಗೌಡ, ಸುರೇಶ್ಗೌಡ ಮಾತನಾಡಿ, ರಾಜ್ಯದ ವಿಶೇಷತೆಗಳ ಕುರಿತಂತೆ ಮತ್ತು ಬಂಡವಾಳ ಹೂಡಿಕೆಯಿಂದ ಸಾಕಷ್ಟು ಅನುಕೂಲವಾಗಲಿದ್ದು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಹೇಳಿದರು. ಒಟ್ಟಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದ ಬಂಡವಾಳ ಹೂಡಿಕೆ ಸಮಾವೇಶ ಯಶಸ್ವಿಯಾಯಿತು. ಹುಬ್ಬಳ್ಳಿ ಅನ್ನುವಂಥದ್ದು ಇದು ಸಮಾವೇಶ ಆಯಿತು. ನಾವಿನ್ನು ನಿರೀಕ್ಷೆ ಮಾಡಿದ್ವಿ ಟೈರ್ 2 ಸಿಟಿಯಲ್ಲಿ ಈ ರೀತಿಯಾದ ಒಂದು ಇವೆಂಟ್ ಆಗಬೇಕು ಮತ್ತು ಅದರಲ್ಲಿ ಬೆಂಗಳೂರಲ್ಲಿ ಕೈಗಾರಿಕಾ ಇದೆಲ್ಲ ಅಭಿವೃದ್ಧಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲು ಆಗದಂಥ ಸಂದರ್ಭದಲ್ಲಿ ಹೊರಗಡೆ ಟೈರ್ 3 ಸಿಟಿಗೂ ಕೈಗಾರಿಕೆಗಳು ವಿಸ್ತರಣೆ ಆಗಬೇಕು. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು ಏನೊಂದು ಭಾವನೆ ಜನರಲ್ಲಿದೆ. ನಾನು ಕೈಗಾರಿಕಾ ಸಚಿವರಾದ ಮೇಲೂ ಅದಕ್ಕೆ ಸ್ಪಂದನ ಆಗುವ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ನಾನು ಇಲಾಖೆ ಸಚಿವನಾದ ಮೇಲೆ ಕಂಟಿನ್ಯೂಸ್ ಬೇರೆ ಬೇರೆ ಕಡೆ ಪ್ರವಾಸ ಮಾಡುವಂಥದ್ದು ರಾಜ್ಯದಲ್ಲಿರ್ಬೋದು, ಬೇರೆ ರಾಜ್ಯದಲ್ಲಿರ್ಬೋದು, ಅಥವಾ ದಾವೋಸ್ಗೆ ಹೋಗುವಂಥದ್ದಿರ್ಬೋದು, ಕಂಟಿನ್ಯೂಸ್ ಪ್ರವಾಸ ಇತ್ತು. ಅಂಥದ್ರಲ್ಲಿ ಇದಕ್ಕೂ ಕಾನ್ಸಂಟ್ರೇಷನ್ ಮಾಡಿ ಎಲ್ಲರಿಗೂ ಯುನೈಟ್ ಮಾಡಿ ಇವತ್ತು ಅವ್ರು ಕರೆತಿರುವಂಥ ಪ್ರಯತ್ನ ಇವತ್ತಾಗಿದೆ ಮತ್ತು ಭಾಳ ಸಕ್ಸಸ್ಫುಲ್ ಆಗಿದೆ ಇವೆಂಟ್ ಆಗಿದೆ.